ಶ್ರೀರಾಮ ಸಮರ್ಥ. ಮೇ 14. ವಿಷಯದ ಹಾಗೂ ಲೌಕಿಕದ ಆಸೆ ಬಿಡಬೇಕು. ನಾವು ರಾಮನವರಾದೆವೆಂದರೆ ನಮ್ಮ ಚಿಂತೆಯು ಅವನಿಗೆ ಹತ್ತುತ್ತದೆ. ನಾವು ರಾಮನವರಾಗಲು ನಾವೇ ಅಡ್ಡ ಬರುತ್ತೇವೆ. ನಾವು ವಿಷಯದ ಹಾಗೂ ಲೌಕಿಕದ ಆಸಕ್ತಿಯನ್ನೇ ಹೊಂದಿದವರಾಗಿರುತ್ತೇವೆ. ಒಂದರ ಆಸಕ್ತಿ ಹೊಂದುವುದರಿಂದ ಸ್ವಾಭಾವಿಕವಾಗಿ ಮತ್ತೊಂದರ ವಿರಕ್ತಿ ಉಂಟಾಗುತ್ತದೆ. ಕೆಲಸದ ಸಮಯದಲ್ಲಿ ನಾವು ನಮ್ಮ ಹೆಂಡತಿ ಮಕ್ಕಳನ್ನು ದೂರ ಸರಿಸಿ ಕೆಲಸಕ್ಕೆ ಹೋಗುತ್ತೇವೆಂದ ಮೇಲೆ ಸಾಧನೆಯ ಸಮಯದಲ್ಲಿ ಹೆಂಡತಿ ಮಕ್ಕಳು ಅಡ್ಡ ಬರುತ್ತಾರೆಂಬ ಕಾರಣ ಏಕೆ ಹೇಳಬೇಕು? ದ್ರವ್ಯ ಹಾಗೂ ದಾರ ಇವೆರಡು ವಿಷಯಗಳು ನಮಗೆ ಅಡ್ಡ ಬರುತ್ತವೆ ಎಂದು ಇಂದಿನವರೆಗೆ ಅನೇಕ ಸಂತರು ಹೇಳಿರುತ್ತಾರೆ. ಅಂದ ಮೇಲೆ ದೇವರು ಇವನ್ನು ನಿರ್ಮಾಣವಾದರೂ ಏಕೆ ಮಾಡಿದನೆಂದು ಕೇಳಬಹುದು. ಇದಕ್ಕೆ ಉತ್ತರವೆಂದರೆ, ಕಡ್ಡಿ ಪೆಟ್ಟಿಗೆಯಿಂದ ದೀಪ ಹಚ್ಚಲು ಬರುತ್ತದೆ ಹಾಗೂ ಮನೆ ಸುಡಲೂ ಬರುತ್ತದೆ. ಅದರ ಉಪಯೋಗ ನಾವು ಮಾಡಿಕೊಂಡ ಹಾಗೆ ಇರುತ್ತದೆ. ನಿಜವಾಗಿ ಹೇಳುವುದಾದರೆ ನಮಗೆ ಭಗವಂತನ ತಳಮಳವೇ ಇರುವುದಿಲ್ಲ. ಒಬ್ಬನು ನನಗೆ ಪ್ರಪಂಚವನ್ನು ಬಿಡಬೇಕೆಂದು ಅನಿಸುತ್ತದೆ ಎಂದು ನನಗೆ ಹೇಳಿದನು. ನಾನು ಅದಕ್ಕೆ, ಕೇವಲ ಪ್ರಪಂಚ ಬಿಡುವುದರಿಂದ ನಿನಗೆ ವೈರಾಗ್ಯ ಹೇಗೆ ಬಂದೀತು? ವೈರಾಗ್ಯಕ್ಕೆ ವಿವೇಕದ ಜೋಡು ಬೇಕಾಗುತ್ತದೆ. ನೀನು ನಿನ್ನ ಅಹಂಕಾರವನ್ನು ಬಿಟ್ಟರೆ ಸಾಕಷ್ಟು ಸಾಧಿಸಿದಂತೆ ಎಂದು ಹೇಳಿದೆ. ಉತ್ತಮ ಕರ್ಮಗಳು ಅಡ್ಡ ಬರುವುದಿಲ್ಲವೆಂದೇನೂ ಅಲ್ಲ. ಕೆಟ್ಟ ಕರ್ಮಗಳ ವಿಷಯದಲ್ಲಿ ಮತ್ತೊಬ್ಬರಿಗೆ ಹೇಳಲು ನಮಗೆ ನಾಚಿಕೆಯಾದರೂ ಅನಿಸುತ್ತದೆ. ಆದರೆ ಸತ್ಕರ್ಮಗಳ ವಿಷಯದಲ್ಲಿ ಎಲ್ಲರೆದರೂ ಹೇಳುತ್ತಾ ತಿರುಗುತ್ತೇವೆ, ಕಳೆದ ಜನ್ಮದಲ್ಲಿ ಪಾಪ ಮಾಡಿದ್ದೆವೆಂದು, ಈ ಜನ್ಮದಲ್ಲಿ ಇದನ್ನು ಅನುಭವಿಸುತ್ತಿರುವೆವು ಎಂದು ಅನ್ನುತ್ತೇವೆ, ಹಾಗೂ ಇನ್ನು ಉತ್ತಮ ಕರ್ಮ ಮಾಡುತ್ತೇನೆ ಅಂದರೆ ಮುಂದಿನ ಜನ್ಮದಲ್ಲಿ ಸುಖವು ಸಿಗುತ್ತದೆ ಎಂದು ಅನ್ನುತ್ತೇವೆ. ಅಂದರೆ ಜನ್ಮ ಮರಣದ ಚಕ್ರದಿಂದ ಬಿಡುಗಡೆ ಹೊಂದುವ ಬದಲು ಅದರಲ್ಲಿಯೇ ಸುತ್ತಿದಂತಾಗುತ್ತದೆ. ದುಷ್ಕರ್ಮದಿಂದ ಪಶ್ಚಾತ್ತಾಪವಾಗಿ ಒಮ್ಮೆಯಾದರೂ ಭಗವಂತನ ಸ್ಮರಣೆಯಾಗಬಹುದು. ಆದರೆ ಸತ್ಕರ್ಮದ ಅಹಂಕಾರವು ಉತ್ತಮ ಮನುಷ್ಯರನ್ನೂ ಕೂಡ ಎಲ್ಲಿಗೆ ಒಯ್ದು ಒಗೆಯುತ್ತದೆ ಎಂಬುದು ತಿಳಿಯುವುದಿಲ್ಲ. ರಾಜನೂ ಕೂಡ ಯೋಗ್ಯ ಮಾರ್ಗದರ್ಶನಕ್ಕಾಗಿ ಉತ್ತಮ ಜನರನ್ನು ತನ್ನ ಹತ್ತಿರ ಇಟ್ಟುಕೊಂಡಿರುತ್ತಾನೆ. ಭಗವಂತನೂ ಉದ್ಧವನಿಗೂ ಕೂಡ ಸತ್ಸಮಾಗಮ ಮಾಡು ಎಂದು ಹೇಳಿರುವನೆಂದ ಮೇಲೆ ಇದಕ್ಕಿಂತ ಹೆಚ್ಚಿಗೆ ಏನು ಬೇಕು? ಹಾಗಲಕಾಯಿ ತಿಂದರೆ ಕಹಿತನದ್ದೇ ಅನುಭವ ಬರುತ್ತದೆ. ಅಂದ ಮೇಲೆ ವಿಷಯ ಪ್ರಾಪ್ತಿಯಿಂದ ಜೀವನವು ಹೇಗೆ ಮಧುರವಾದೀತು? ಪ್ರೇಮ ಬಂದಾಗ ಭಗವಂತನ ಭಕ್ತಿ ಮಾಡುತ್ತೇವೆ ಎಂದು ಅನ್ನಬಾರದು. ವಿಷಯಕ್ಕಾಗಿ ನಾವು ಹಗಲಿರುಳು ಒದ್ದಾಡಿದರೂ ನಮಗೆ ಸುಖವಾಗುವುದಿಲ್ಲ. ಅಂದ ಮೇಲೆ ಭಗವಂತನ ನಾಮ ತೆಗೆದುಕೊಳ್ಳದೆ ಪ್ರೇಮವು ಬರಬೇಕೆಂದು ಹೇಳುವುದು ಎಷ್ಟು ಹುಚ್ಚುತನದ್ದಾಗಿರುತ್ತದೆ. ಮದುವೆಯಾಗುವ ಮೊದಲು ಹುಡುಗಿಯನ್ನು 8 ಕಡೆಗೆ ತೋರಿಸಿರುತ್ತಾರೆ. ಆದರೂ ಮದುವೆಯಾದ ಮೇಲೆ ಅವರಲ್ಲಿ ಒಬ್ಬನೇ ಗಂಡನಾಗುತ್ತಾನೆ, ಹಾಗೂ ಉಳಿದವರ ಸ್ಮರಣೆ ಕೂಡ ಅವಳಿಗೆ ಉಳಿಯುವುದಿಲ್ಲ. ಅದರಂತೆ ನಾವು ಒಮ್ಮೆ ರಾಮನವರಾದರೆ, ಅಂದರೆ ಅವನೊಡನೆ ಮದುವೆಯಾದರೆ ವಿಷಯದ ಪ್ರೇಮವೆಲ್ಲಿ ಉಳಿಯುವುದು? ಇಂದಿನ ಮುಖ್ಯ ವಿಚಾರ. ಭಗವಂತನ ನಾಮದ ಅವಶ್ಯಕತೆಯು 2 ಪ್ರಕಾರದಿಂದ ಇರುತ್ತದೆ. 1, ಪ್ರಪಂಚದ ಸ್ವರೂಪ ತಿಳಿಯುವುದಕ್ಕಾಗಿ. 2, ಭಗವಂತನ ಪ್ರಾಪ್ತಿಗಾಗಿ. ಸದ್ಗುರುನಾಥ ಮಹಾರಾಜ ಕೀ ಜೈ. ಜೈ ಜೈ ರಘುವೀರ ಸಮರ್ಥ.